ನೀನು ಪ್ರೂಫ್ ತಗೊಂಡೋಗಿರೋ ಒಂದು ಫೋಟೋ. ನನ್ನ ರಾಜಕೀಯ ಚರಿತ್ರೆನೇ ಅವನ ಹತ್ರ ಇದೆ. ಇನ್ನು 24 ಗಂಟೆಯಲ್ಲಿ ಅವನು ನನ್ನ ಕಣ್ಣು ಮುಂದೆ ಇರಬೇಕು. ಎಲ್ಲಿದ್ಯಾ? ನಿನಗೆ ಬೇಕು. ಏನ್ ಮಾಡಕ್ ಹೊರಟಿದ್ಯಾ ಗೊತ್ತಾ ನಿನ್ಗೆ? ನನಗೆಲ್ಲ ಚೆನ್ನಾಗಿ ಗೊತ್ತು. ಹೇ ಫುಲ್, ಅವನು ಬಸ್ ಸಿ ಎಂ ಕಣ. ಅವನು ಬಸ್ ಸಿ ಎಂ ಆದ್ರೆ ನಾನು ಕಾಮನ್ ಮ್ಯಾನ್, ವ್ಯತ್ಯಾಸ ಅಷ್ಟೇ. ಸರಿ, ಹುಷಾರು ಕಣ. ಓಕೆ. ಅಣ್ಣ, ನಾವು ಅವ್ರನ್ನ ಊರೆಲ್ಲ ಹುಡ್ಕಾಡ್ತೀವಿ. ಸಿಕ್ಕಿದ ತಕ್ಷಣ ತಂದು ನಿಮ್ ಕಾಲಿಗೆ ಅಂದ್ರೆ ಕಾಲ್ ಬುಡಕ್ಕೆ ಹಾಕ್ತೀವಿ. ಅವನೇ ಫೋನ್ ಮಾಡಿದ್ದ, ಇನ್ನ 5 ನಿಮಿಷದಲ್ಲಿ ಇಲ್ಲಿರ್ತಾನಂತೆ ರೆಡಿಯಾಗಿ. ನಿನ್ನಲ್ಲಿರೋ ಪ್ರೂಫ್ ಕೊಟ್ಟು ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕಣ್ಣಿಗೆ ಕಾಣಲಾರ್ದಂಗೆ ಹೋಗ್ಬಿಡು. ನನ್ನ ಹತ್ರ ಇರೋ ಪ್ರೂಫ್ ಕೊಟ್ಟು ಸಾಯ್ತೀನಿ, ಕೊಳ್ಳಿಲ್ಲ ಅಂದ್ರೆ ಸಾಯ್ತೀನಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ಇದ್ರೆ ಕೇಳು. ಇವನ್ ಬಿಟ್ರೆ ಹೀಗೆ ಮಾತಾಡ್ತಾನೆ ಇರ್ತಾನೆ. ಹೋಗು. Thank you.
ನೀನು ನೋಡೋದು ದೊಡ್ಡದಲ್ಲ, ಹೊಡೆದ ಮೇಲೆ ಜೆಲ್ಲಿಗೆ ಹೋಗ್ತೀನಿ ಅಣ್ಣ. ಅದು ದೊಡ್ಡದು ನೀನು ಮೂರು ಮಂದಿ ಸಹ ಹೊಡೆದಲ್ಲ, ಅವ್ರ ಫ್ಯಾಮಿಲಿಗೆ ಯಾರೋ ದಿಕ್ಕು. ಊಟ ಗೆಲ್ಸಿರೋದು ಮನೆ ಕುಂತು ತಿನ್ನೋದಕ್ಕಲ್ಲ, ಹೊರ ಬಂದು ಬಡ್ರ ಕಷ್ಟ ನೋಡು. ಮರ್ಯಾದೆಯಿಂದ ಬದಲಾಗಿಲ್ರ, ಇಲ್ಲಾಂದ್ರೆ ಜನರು ನಿನ್ನನ್ನು ಬದಲಾಯಿಸ್ತಾರೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು, ಅದನ್ನ ಬಿಟ್ಟು ಅವನ್ನ ಕಿತ್ಕೊಂಡು ತಿನ್ನಬಾರ್ದು. ದಯಮಾಡಿ ಬದಲಾಗಿ, ಇಲ್ಲ ಜನ ನಿಮ್ಮನ್ನ ಬದಲಾಯಿಸೋದು ದೂರ ಇರಲ್ಲ. ಈ ಕಿರುಚಿತ್ರ ಕೇವಲ ಒಬ್ಬರಿಗೆ ಮಾತ್ರ ಸೀಮಿತವಲ್ಲ, ಎಲ್ಲರಿಗೂ. ಬದಲಾಗಿ ಜಗತ್ತಿನಲ್ಲಿ ಅನ್ಯಾಯ ಮಾಡೋ ಎಲ್ಲ ಜನರಿಗೂ ದಯಮಾಡಿ, ಈ ಚಿತ್ರದಿಂದ ಯಾರಿಗಾದರೂ ನೋವಾಗಿದ್ರೆ, ಯಾರಿಗಾದರೂ ಮನಸ್ಸಿಗೆ ಅಭಾವ ಉಂಟಾಗಿದ್ರೆ ನಮ್ಮನ್ನು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತ್ರ.